ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ, ಸಾರಿ ಸಾರಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಬಂದು ದೀಪಾವಳಿ ಹಬ್ಬದ ದಿನದ ವ್ಲಾಗು. ದೀಪಾವಳಿ ಹಬ್ಬದ್ದು ವ್ಲಾಗ್ ಹಾಕಿದ್ದೆ, ಬಟ್ ಅದರಲ್ಲಿ ಇದೊಂದೆರಡು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನಮ್ಮ ಬೈಕ್ಗೆ ನಾವು ಅಲ್ಲಿ ಗಾಡಿಗಳೆಲ್ಲ ಪೂಜೆ ಮಾಡಿದ್ವಿ ಅಲ್ವಾ ದಸರಾಗೆ, ಅವತ್ತು ಮಾಡಿರಲಿಲ್ಲ. ಸೊ ಹಾಗಾಗಿ ದೀಪಾವಳಿ ಹಬ್ಬದ ದಿನ ಮಾಡೋಣ ಅಂತ ಸುಮ್ಮನೆ ಆಗಿದ್ವಿ. ಹಾಗೆ ಇವತ್ತು ಬೈಕ್ಗೆ ಮತ್ತು ಮಕ್ಕಳದು ಸೈಕಲ್ಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಾಗೆಯೇ ಇನ್ನು ಮನೆಗೂ ಕೂಡ ಅಷ್ಟೇ, ನಾವು ಪೂಜೆ ಮಾಡಿರಲಿಲ್ಲ. ಮತ್ತು ಮನೆಯಲ್ಲಿ ಬೋರ್ಗೆ ಎಲ್ಲ ಪೂಜೆ ಮಾಡ್ತಾರಲ್ಲ, ಅದನ್ನೂ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ರಿಟರ್ನ್ ಆಗಿದ್ದೆಲ್ಲ ಗೊತ್ತಿತ್ತು ನಿಮಗೆ. ಹಾಗೆ ಇದು ಬಂದು ತಮ್ಮಂದು ಮದುವೆ ಕಾರ್ಡ್ ಕೊಡೋದಕ್ಕೆ ಓಡಾಡ್ತಾ ಇದ್ದಾಗ ತಗೊಂಡಿರುವ ಕ್ಲಿಪ್ಪಿಂಗು. ವಿಡಿಯೋಗಳು ತುಂಬಾ ಹಿಂದಿನ ವಿಡಿಯೋಗಳು ಬರ್ತಾ ಇದ್ದಾವೆ, ಸಾರಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಇತ್ತೀಚೆಗೆ ಸ್ವಲ್ಪ ನಾನು ಬೇರೆ ಏನಾದರೂ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ನನ್ನದೇ ಸ್ವಂತ ಏನಾದರೂ ಮಾಡಬೇಕು ಅನ್ನೋ ಇದರಲ್ಲಿ ಏನು ಮಾಡೋದು ಅನ್ನೋ ಹುಡುಕಾಟದಲ್ಲೇ ಇದ್ದೆ. ಹಾಗೆ ಒಂದನ್ನು ನೋಡಿ ಇಲ್ಲ ಇದು ಮಾಡಬೇಕು ಅಂತ ತಗೊಂಡು ಬಂದು ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ಅದೇನು ಅನ್ನೋದು ಆದಷ್ಟು ಬೇಗನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ, ನಮ್ಮದೇ ಆದ ಒಂದು ಸಂಪಾದನೆ ಇರಬೇಕು ಅಂತ ಅನಿಸೋದು ಸಹಜ. ಅದರಲ್ಲೂ ಹೆಣ್ಮಕ್ಳಿಗೆ ಅಂತೂ ನಮ್ಮದು ಅನ್ನೋದು ಸ್ವಲ್ಪ ದುಡ್ಡು ಇರಬೇಕು ಅನ್ನೋದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಇನ್ನು ನನಗೆ ಮಕ್ಕಳನ್ನ ಬಿಟ್ಟು ಎಲ್ಲ ಆಚೆ ಹೋಗಿ ಸಂಪಾದನೆ ಮಾಡೋದು, ಕೆಲಸಕ್ಕೆ ಹೋಗೋದು ಎಲ್ಲ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೆ ಮನೇಲಿ ಏನಾದರೂ ಮಾಡಬೇಕು ಅನ್ನೋ ಇದರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನದು ಅನ್ನೋದನ್ನು ನನ್ನ ಮುಂದಿನ ವ್ಲಾಗ್ಗಳಲ್ಲೇ ಶೇರ್ ಮಾಡ್ತೀನಿ. ಈ ಮದುವೆ ವ್ಲಾಗ್ಗಳು ಮುಗಿತಾ ಇದ್ದಂಗೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಹಸ್ಬೆಂಡು, ನಾನು, ಅಮ್ಮ ಮತ್ತು ನಮ್ಮ ದೊಡ್ಡಪ್ಪ ಇಷ್ಟು ಜನನೂ ಕಾರ್ಡ್ ಕೊಡೋದಕ್ಕೆ ಹೋದ್ವಿ. ಹಾಗೆ ಇನ್ನೊಂದು ಕಾರಲ್ಲಿ ತಮ್ಮ ಮತ್ತು ಅಪ್ಪ ಕಾರ್ಡ್ ಕೊಡೋದಕ್ಕೆ ಹೋಗಿದ್ದಾರೆ. ಮಕ್ಕಳನ್ನು ಅಜ್ಜಿ ಹತ್ರ ಬಿಟ್ಟುಬಿಟ್ಟು ನಾವು ಮಾತ್ರ ಹೊರಟಿದ್ವಿ. ಇನ್ನು ಕಾರ್ಡ್ ಕೊಡೋಕ್ಕೆ ಹೋಗೋ ಹತ್ರ ಮತ್ತು ನಮ್ಮ ದೊಡ್ಡಮ್ಮ ಅವರು ಎಲ್ಲರೂ ಈಗ ಕಡಲೆಕಾಯಿ ಬೆಳೆಯುವ ಸೀಸನ್ ಅಲ್ವಾ, ಕಡಲೆಕಾಯಿನ ಕೊಟ್ಟಿದ್ದರು. ಸೊ ಹಾಗೆ ಕಾರಲ್ಲಿ ಹಸಿ ಕಡಲೆಕಾಯಿ ಊರ್ದಿರೋದು ಎಲ್ಲ ಒಬ್ಬೊಬ್ಬರು ಅನ್ನೋದು ಕೊಡ್ತಾಯಿದ್ರು, ತಿನ್ಕೊಂಡು ಓಡಾಡ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಾರ್ಡ್ ಕೊಡುವಾಗ ಒಂದೇ ಒಂದು ಕಷ್ಟ ಏನು ಅಂದರೆ ಈ ಸೀರೆಗಳನ್ನು ಉಟ್ಕೊಂಡು ಪ್ರತಿಯೊಂದು ಮನೆ ಹತ್ರನೂ ಇಳಿಯೋದು ಹತ್ತೋದು ಅಂತ ಮಾಡ್ಕೊಂಡಿದ್ವಿ. ಸೊ ಇದು ನನ್ನ ಹಸ್ಬೆಂಡ್ ತಗೊಂಡಿರುವ ಕ್ಲಿಪ್ಪಿಂಗ್ಗಳು. ಒಂದು ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದ್ವಿ, ಇನ್ನೂ ಒಂದು ಮನೆಗೆ ಹೋಗಬೇಕಾಗಿತ್ತು. ಅಮ್ಮನಿಗೆ ಹೋಗಿ ಅಂತ ಹೇಳ್ತಾ ಇದ್ದೆ, ಇನ್ನೂ ಒಂದು ಕಾರ್ಡ್ ತೊಗೊಂಬಾ ಅಂತಲೂ ಹೇಳಿದ್ದಕ್ಕೆ ಮತ್ತು ನಾನು ವಾಪಸ್ ಬಂದೆ. ನಂಗೆ ಸಿಕ್ಕಾಪಟ್ಟೆ ಸಾಕಾಗೋದು ಕೊಡೋದು. ದಿನಕ್ಕೆಲ್ಲ ಒಂದು 20-30 ಕಾರ್ಡ್ ಕೊಟ್ರು, ಒಂದು 20-30 ಸಾರಿ ಕಾರ್ ಹತ್ತು ಇಳಿ ಅನ್ನೋ ಥರ ಆಗಿತ್ತು. ಫುಲ್ ಎಕ್ಸಸೈಸ್ ಆಗ್ತಾಯಿತ್ತು. ಹಾಗೆ ಹೊಟ್ಟೆ ಹಸುವಂತೂ ಕೇಳಲೇಬೇಡಿ. ಇನ್ನು ಈ ಹೊಟ್ಟೆ ಹಸುವು ಕೂಡ ಈ ಕಾಫಿ ಟೀ ಕುಡಿಯೋದಕ್ಕೆ ಮತ್ತು ಸ್ನ್ಯಾಕ್ಸ್ ತಿನ್ನೋದಕ್ಕಂತೂ ಇದ್ದಿದ್ದು ಒಂಥರ ಅನಿಸೋದು. ಬಟ್ ಆದಷ್ಟು ನಾನು ಹೋಗಿದ್ದಾಗೆಲ್ಲ ಕಾಫಿ ಟೀನ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಆದರೂ ಈ ದೀಪಾವಳಿ ಟೈಮ್ ಹೋದ ಮನೆಗಳಲ್ಲೆಲ್ಲ ಕಜ್ಜಾಯ ತಿನ್ನು ಅನ್ನೋದು. ಸೊ ಹೀಗಿತ್ತು. ಅಂತೂ ಇಂತೂ ಫೈನಲಿ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇವರು ಬಂದು ನಮ್ಮ ತಾತ ಅವರ ತಮ್ಮ, ಅಂದರೆ ಅಮ್ಮ ಅವರ ಚಿಕ್ಕಪ್ಪ. ಇವರು ಸ್ವಲ್ಪ ನೋಡೋದಕ್ಕೆ ನಮ್ಮ ತಾತ ಥರನೇ ಇದ್ದಾರೆ. ನಮ್ಮ ತಾತ ಇವಾಗ ಇಲ್ಲ, ಅವ್ರನ್ನ ಕಳ್ಕೊಂಡು ನಾವು ಸುಮಾರು 8 ವರ್ಷ ಏನೋ ಆಯಿತು. ಬಟ್ ಇವರನ್ನು ನೋಡಿದ ತಕ್ಷಣ ಯಾಕೋ ನನಗೆ ನಮ್ಮ ತಾತ ನೆನಪಾದರು. ಇವರಂದ್ರೂ ನಾನು ಮುಂಚೆನೂ ಅಷ್ಟೇ ಕನ್ಫ್ಯೂಸ್ ಆಗ್ತಾ ಇದ್ದೆ ನಮ್ಮ ತಾತನ ಇವ್ರನ್ನ ಕೂರ್ತಿಡಿಯೋದ್ರಲ್ಲಿ. ಸೊ ಹಾಗಾಗಿ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅವರನ್ನು ನೋಡಿದ ತಕ್ಷಣ ನನಗೆ ನಮ್ಮ ತಾತ ತುಂಬಾ ನೆನಪಾದರು. ಅದಾದಮೇಲೆ ಇನ್ನು ನಾವು ಹೊಸದವ್ರೆ ಅಂತ ಮಾಡ್ತೀರಲ್ವಾ, ಹಾಗಾಗಿ ನಾನು ಊರಿಗೆ ಬಂದಿದ್ವಿ, ಅಂದರೆ ಅತ್ತೆ ಮನೆಗೆ ಬಂದಿದ್ವಿ. ಸೊ ಅವರೆಲ್ಲ ಏನೋ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು, ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇದು ನಮ್ಮ ಅತ್ತೆ ಮನೆ ನೋಡಿ, ಅಲ್ಲಿರೋದು ನಮ್ಮ ಅತ್ತೆದು ಫೋಟೋ. ಯಾರಿಗಾದರೂ ಹೋಮ್ ಟೂರ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೋಮ್ ಟೂರನ್ನು ಮಾಡ್ತೀನಿ. ತುಂಬಾ ದೊಡ್ಡ ಮನೆ ಇದು, ನೀವು ನೋಡ್ತಾ ಇರ್ಬೋದಲ್ವಾ ಹಾಲ್ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ಸೊ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಹೋಮ್ ಟೂರ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ಪ್ರೆಸೆಂಟ್ ನಾವಿರೋ ಇವಾಗ ಇರೋ ಮನೇನ ಹೋಮ್ ಟೂರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀರಾ. ನನಗೆ ಮನೆಗೆ ಇನ್ನೊಂದಷ್ಟು ಐಟಮ್ ತಂದಿಡೋದು ಮತ್ತು ರೆಡಿ ಮನೇನ ಒಂದಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಮಾಡೋದು ಪೆಂಡಿಂಗ್ ಇದೆ. ಈ ಮದುವೆಯಲ್ಲಿ ಸೇರಿಕೊಂಡು ನಾನು ಅದನ್ನು ಪೂರ್ತಿ ಮಾಡಿಲ್ಲ, ಹಾಗಾಗಿ ನಾನು ಆ ವಿಡಿಯೋನ ಇನ್ನೂ ಹಾಕ್ತಾ ಇಲ್ಲ. ಇನ್ನೂ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತಾ ಇದೆ.
ನೋಡೋಣ ಯಾವಾಗ ಆಗುತ್ತೆ ಅನ್ನೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಬರೀ ಹೆಂಗಸರು ಅಂದರೆ ಗಂಡಸರು ಯಾರು ಮಾಡಲ್ಲ, ಬರೀ ಹೆಂಗಸರು ಮಾಡೋದು ಮಾತ್ರ ಪೂಜೆ ಇದು. ಪ್ರತಿಯೊಬ್ಬರ ಅಂದರೆ ಒಕ್ಕಲಿಗರಲ್ಲಿ ಸಾಮಾನ್ಯವಾಗಿ ನಮ್ಮ ಕಡೆ ಇದನ್ನು ಮಾಡ್ತಾರೆ. ಸೊ ಇವಾಗ ನಾನು ಪೂಜೆ ಮಾಡೋದಕ್ಕೆ ಬಂದೆ. ನಂದು ಇದು 4ನೇ ವರ್ಷನೇನೋ ನಾನು ಇದು ಮಾಡ್ತಾ ಇರೋದು. 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ವರೆಗೂ ಅಂದರೆ 3 ವರ್ಷದವರೆಗೂ ನಾನು ವೈಟ್ ಸೀರೆಯಲ್ಲಿ ಮಾಡಿದ್ದೆ. ಇನ್ನು ಮುಂದಕ್ಕೆ ನಮ್ಗೆ ಯಾವುದು ಇಷ್ಟನೋ ಅದು, ಬಟ್ ಹೊಸ ಸೀರೆ ಅಥವಾ ಕ್ಲೀನಾಗಿ ವಾಶ್ ಮಾಡಿಟ್ಟಿರೋ ಸೀರೆನ ಉಟ್ಕೊಂಡು ಮಾಡಬೇಕು. ಸೊ ಕಂಪಲ್ಸರಿ ಎಲ್ಲರೂ ಸೀರೆಗಳನ್ನೇ ಉಟ್ಕೊತಾರೆ. ಇನ್ನು ನಮ್ಮ ಅಮ್ಮವ್ರ ಮನೆ ಕಡೆ ಆದರೆ ವೈಟ್ ಸೀರೆನೇ ಉಟ್ಕೋಬೇಕು. ಇಲ್ಲಿ ಹಾಗಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಾ ವೈಟ್ ಸೀರೆ ಉಟ್ಕೊಂಡಿರೋರು ಕೆಲವೊಬ್ಬರು ಇದ್ದಾರಲ್ಲ, ಅವ್ರಿಗೆ ಹೇಗೆ ಅವ್ರೇನಕ್ಕೆ ಅಂತಂದರೆ ಕೊಟ್ಟಿದ್ದ 3 ವರ್ಷವೂ ಅವರು ಅದೇ ವೈಟ್ ಸೀರೆಯಲ್ಲಿ ಬರ್ತಾರೆ. ಅದಾದಮೇಲೆ ಮಾಮೂಲಿ ಸೀರೆಗಳನ್ನು ಉಟ್ಕೊತಾರೆ. ಸೊ ಇದು ನಂದು ಫಸ್ಟ್ ಟೈಮ್ ನಾನು ನಾರ್ಮಲ್ ಸೀರೆ ಉಟ್ಕೊಂಡು ಬಂದಿರೋದು. ನಿಮ್ಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಪೂರ್ತಿ ಡೀಟೇಲಾಗಿ ಹೇಳೋಷ್ಟು ನನಗೆ ತಿಳುವಳಿಕೆ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಮಾಡ್ತಾ ಇರೋದೇ 4 ವರ್ಷದಿಂದ ಅಲ್ವಾ. ನಾನು ನಿಮಗೆ ಅದು ಇದು ಹೇಳೋದು ಬೇಡ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ತಮ್ಮನ ಮದುವೆಗೆ ಅಡುಗೆಗಳು ಅಂದರೆ ತಿಂಡಿಗಳು ಏನೇನೆಲ್ಲ ಮಾಡ್ಕೊಂಡಿದ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ವಿ, ಹಾಗೆ ಎಳ್ಳುಂಡೆ ಅಂತಾರಲ್ಲ ಅದನ್ನು ಮಾಡಿದ್ವಿ. ಇನ್ನು ಕಡಲೆಪುರಿ ಉಂಡೆ ಮತ್ತು ಕಡಲೆಪುರಿನೇ ಗ್ಲಾಸಲ್ಲಿ ಹಾಕಿ ಎಲ್ಲ ಮಾಡಿದ್ವಿ. ಆಮೇಲೆ ರವೆ ಉಂಡೆ ಮಾಡ್ಕೊಂಡಿದ್ವಿ, ಚಕ್ಲಿ ಮಾಡ್ಕೊಂಡಿದ್ವಿ. ಎಲ್ಲ ಪೂರ್ತಿ ಏನೂ ಡೀಟೇಲಾಗಿ ತೋರಿಸಿಲ್ಲ, ಹಾಗೆ ಹಾಗೆ ಒಂದೊಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅಷ್ಟೇ. ಇದೆಲ್ಲ ತಟ್ಟೆಗಳ ಗಿಡಕ್ಕೆ ಸುಮಾರು ಒಂದು 8 ಥರ ಅಡುಗೆಗಳೇನು ಮಾಡ್ಕೊಂಡಿದ್ವಿ. ಇನ್ನು ಹಣ್ಣುಗಳು ಅವನ್ನೆಲ್ಲ ತರಿಸಿದ್ದು ಅದು ಬೇರೆ ಎಕ್ಸ್ಟ್ರಾ ತಟ್ಟೆಗಳಿಗೆ ಇಟ್ಕೊಂಡಿದ್ದು. ಸೊ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ ಮತ್ತು ಕಜ್ಜಾಯ ಮತ್ತು ಈ ಪೂರಿ ಉಂಡೆಗಳು, ಎಳ್ಳುಂಡೆ ಮತ್ತು ತಂಬಿಟ್ಟು ನೋಡಿ, ಇದೆಲ್ಲ ಮಾಡಿ ಈ ರೀತಿ ಒಂದು ಕಾಟನ್ ಬಾಕ್ಸ್ಗಾಕಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಅದಾದಮೇಲೆ ಮತ್ತೆ ಬೇರೆದ್ರಲ್ಲಿ ಪ್ಯಾಕ್ ಮಾಡ್ಕೊಂಡ್ವಿ. ಬಟ್ ಇವಾಗ ಸದ್ಯಕ್ಕೆ ಇದರಲ್ಲೇ ಇಟ್ಟು, ಯಾಕಂದರೆ ಇದ್ರ ಮೇಲೆ ಪ್ರೆಸ್ ಆಗೋದು ಪುಡಿ ಪುಡಿ ಆಗೋದು ಎಲ್ಲ ಆಗಲ್ವಲ್ಲ, ಹಾಗಾಗಿ ಇದರಲ್ಲೇ ಇಟ್ಟಿದ್ದೀವಿ. ಇನ್ನು ಇವನ್ನೆಲ್ಲ ಚೌಟ್ರಿಗೆ ಹೋಗೋ ಹಿಂದಿನ ದಿನವೇ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡಬೇಕು. ಸೊ ತುಂಬಾ ಗಡಿಬಿಡಿಯಲ್ಲೇ ಹೋಯಿತು ಕೆಲಸಗಳು, ಟೆನ್ಷನ್ನು ಏನಾಗುತ್ತೋ ಏನೋ ಅಂತ. ಏನೇ ಇರಲಿ, ಒಂದಿರಲಿ ಒಂದಿಲ್ಲದೆ ಹೋಗಲಿ, ಮುಗದೇ ಹೋಗುತ್ತೆ. ಬಟ್ ಆ ಟೆನ್ಷನ್ ಇದೆಯಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಕಷ್ಟ. ಮುಗಿಯೋವರೆಗೂ ಏನಪ್ಪ ಏನು ಮಾಡ್ತಿದ್ದೀವೋ, ಏನು ತೊಗೊಂಡೋಗಿದ್ದಿರವೋ ಅನ್ನೋ ಗಾಬರಿಯಲ್ಲೇ ಇರುತ್ತೆ. ಶಾಸ್ತ್ರಗಳು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಇಲ್ವಾ, ಇದು ಒಂದು ಬೇರೆ ಟೆನ್ಷನ್ ಇರುತ್ತೆ. ಬಟ್ ಅದು ಮುಗ್ದೋದ ಮೇಲೆ ಅಬ್ಬ ಇಷ್ಟಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡ್ವ ಅಂತ ಅನಿಸುತ್ತೆ. ಓಕೆ, ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ. ಮಿಸ್ ಮಾಡಿದೆ ವಾಚ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಇನ್ನು ಮುಂದೇನೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ನಮ್ಮ ಚಾನಲ್ನ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ನ ರೀಚ್ ಆಗೋವಾಗೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸೀ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.